ವಿಷಕರಿ. ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ಎಂಬ ತತ್ವ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇಟ್ಕೊಂಡಂತ ದೇಶ. ಇಲ್ಲಿ ಎಷ್ಟೋ ಜಾತಿ, ಧರ್ಮ ಹಾಗೂ ಮತಗಳಿವೆ. ದಿನದಿಂದ ದಿನಕ್ಕೆ ಇಲ್ಲಿ ಧರ್ಮ ಮೋಹ ಹಾಗೂ ಜಾತಿ ಪ್ರೀತಿ ಹೆಚ್ಚಾಗ್ತಲೇ ಇದೆ. ಇವು ಈ ಜನರ ವೀಕ್ನೆಸ್ ಎಂಬುದನ್ನು ಚೆನ್ನಾಗಿ ತಿಳಿದಂತ ಕೆಲವರು ಇವುಗಳನ್ನ ಬಳಸಿ ತಮ್ಮ ಸ್ವಾರ್ಥಕ್ಕಾಗಿ ಸಮಾಜದ ನಡುವೆ ಅಶಾಂತಿಯನ್ನ ಉಂಟು ಮಾಡ್ತಾರೆ. ದಿನೇ ದಿನೇ ನಾವು ಆಧುನಿಕತೆಯಿಂದಾಗಿ ಪ್ರಗತಿಯನ್ನ ಸಾಧಿಸುತ್ತಿದ್ದರೂ ಕೂಡ ಜಾತಿ ಎಂಬ ವಿಷ ವರ್ತುಲದಿಂದ ಇನ್ನೂ ಕೂಡ ಸಂಪೂರ್ಣವಾಗಿ ಹೊರಬಂದಿಲ್ಲ. ಭಾರತದಲ್ಲಿ ಜಾತೀಯತೆ ಎಂಬುದು ಸಾವಿರಾರು ವರ್ಷಗಳಿಂದಲೇ ಚಾಲ್ತಿಯಲ್ಲಿದೆ. ಇಲ್ಲಿ ಹಲವಾರು ಜಾತಿ ಉಪಜಾತಿಗಳಿವೆ. ಅವುಗಳಲ್ಲಿ ಕೆಲವು ಮೇಲ್ಜಾತಿಯಿಂದ ವರ್ಗೀಕರಣಗೊಂಡ್ರೆ ಕೆಲವು ಕೆಳಜಾತಿ ಎಂಬ ಹೆಸರನ್ನ ಪಡೆದಿವೆ. ಭಾರತದ ದಲಿತ ಅಥವಾ ಕೆಳಜಾತಿಗಳಲ್ಲಿ ಮಾದಿಗ ಜನ ಸಮುದಾಯ ಕೂಡ ಒಂದು. 2011ರ ಒಂದು ಸರ್ವೆಯ ಪ್ರಕಾರ ದೇಶಾದ್ಯಂತ ಸುಮಾರು 20 ಕೋಟಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಜನರಿದ್ದಾರೆ. ವಿಷಕರಿ, ದಲಿತರು ಅಂದ ಮಾತ್ರಕ್ಕೆ ಅವ್ರಿಗೊಂದು ಇತಿಹಾಸನೇ ಇಲ್ಲ. ಅವರು ಸಮಾಜದಲ್ಲಿ ಸದಾ ಗುಲಾಮರಾಗಿಯೇ ಬದುಕಂತ ಜನ ಎಂಬ ನಂಬಿಕೆ ಅನೇಕರಲ್ಲಿ ಇದೆ. ಆದ್ರೆ ಇದು ನಿಜ ಅಲ್ಲ. ದಲಿತರಲ್ಲೂ ಕೂಡ ಸಾಕಷ್ಟು ಮುಂದುವರೆದ ಹಾಗೂ ಈ ದೇಶದ ಇತಿಹಾಸಕ್ಕೆ ಗಣನೀಯ ಕೊಡುಗೆ ಕೊಟ್ಟಂತ ಹಲವರು ಇದ್ದಾರೆ. ದಲಿತರು ಕ್ಷತ್ರಿಯರಾಗಿ ಈ ದೇಶಕ್ಕೆ ಸೇವೆ ಸಲ್ಲಿಸಿದಂತ ಜನ. ಅವರು ಇಲ್ಲಿಯ ದೊಡ್ಡ ದೊಡ್ಡ ರಾಜ ಸಂಸ್ಥಾನಗಳಲ್ಲಿ ಕ್ಷತ್ರಿಯರಾಗಿ ಸೇರಿಕೊಂಡು ಯುದ್ಧಗಳಲ್ಲಿ ಭಾಗಿಯಾಗಿ ಸಾಮ್ರಾಜ್ಯದ ಉಳಿವು ಹಾಗೂ ಅದರ ಅಸ್ತಿತ್ವಕ್ಕೆ ಕಾರಣ ಆಗಿದ್ದಾರೆ. ಹಿಂದೊಮ್ಮೆ ಶತ್ರುಗಳ ವಿರುದ್ಧದ ಹೋರಾಟದಿಂದ ಹಿಡಿದು ಬ್ರಿಟಿಷರನ್ನ ಎದುರಿಸುವವರೆಗೂ ಇವರ ಪಾತ್ರ ಭಾರತ ಇತಿಹಾಸದಲ್ಲಿ ಗಾಢವಾಗಿಯೇ ದಾಖಲಾಗಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೂ ದಲಿತರು ಈ ದೇಶದ ಪರವಾಗಿ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ವೀಕ್ಷಕರಲ್ಲಿ ದಲಿತರಲ್ಲಿಯೇ ನೂರಾರು ಅಥವಾ ಸಾವಿರಾರು ಜಾತಿ ಉಪಜಾತಿಗಳಿವೆ. ಅವುಗಳಲ್ಲೆಲ್ಲ ನಾವು ಇವತ್ತು ಹೇಳೋದಕ್ಕೆ ಹೊರಟಿರೋದು ಮಾದಿಗ ಅಥವಾ ಚಮ್ಮಾರ ಜನಾಂಗದ ಬಗ್ಗೆ. ಮಾದಿಗರು ಈ ದೇಶದ ದಲಿತರಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಂತ ಸಮುದಾಯ. ಈ ದೇಶದಲ್ಲಿ ಈ ಸಮುದಾಯಕ್ಕೆ ಸೇರಿದಂತ ಕೋಟ್ಯಾಂತರ ಜನರಿದ್ದಾರೆ. ಇವರ ಬಗ್ಗೆ ಈ ದೇಶದ ಇತಿಹಾಸದ ಪುಟಗಳಲ್ಲಿ ಎಷ್ಟೋ ವಿಷಯಗಳು ದಾಖಲಾಗೇ ಇಲ್ಲ. ಆದರೂ ಕೂಡ ಇವರು ಕ್ಷತ್ರಿಯರಿಗೆ ಸೇವೆಯನ್ನು ಸಲ್ಲಿಸಿದ್ದು ನಿಜ ಅಂತ ಒಪ್ಪುವುದು ಹೇಗೆ? ಇದನ್ನು ನಂಬೋದು ಹೇಗೆ? ಇದಕ್ಕೆ ಆಧಾರ ಏನು? ಈ ಸಮುದಾಯದವರ ನೈಜ ಇತಿಹಾಸ ಏನು? ಇವರು ಈ ದೇಶದ ಇತರರಿಗಿಂತ ಹೇಗೆ ಭಿನ್ನ ಎಂಬ ಮುಂತಾದ ಮಾದಿಗ ಸಮುದಾಯದ ಕುರಿತಾದಂತ ನಿಮಗೆ ತಿಳಿಯದ ಎಷ್ಟೋ ಸಂಗತಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಆಸಕ್ತಿಕರವಾಗಿ ತಿಳಿಯೋಣ. ಯಾವುದೇ ಜನ ಸಮುದಾಯವನ್ನ ಕೀಳು ಅಂತಾಗ್ಲಿ ಅಲ್ಪ ಅಂತಾಗ್ಲಿ ಯಾವ ಕಾರಣಕ್ಕೂ ಸಮರ್ಥಿಸಿಕೊಳ್ಳಲ್ಲ. ಇಲ್ಲಿ ನಾವು ಜಾತೀಯತೆಯನ್ನು ಕೂಡ ಬೆಂಬಲಿಸುತ್ತಿಲ್ಲ. ಈ ಒಂದು ವಿಡಿಯೋ ನೋಡಿದ ಬಳಿಕ ಮಾದಿಗರ ಬಗ್ಗೆ ಅನೇಕರಿಗೆ ಇರುವಂತಹ ಗೊಂದಲಗಳು, ಭಿನ್ನಾಭಿಪ್ರಾಯಗಳು ದೂರವಾದರೆ ಅದು ಈ ವಿಡಿಯೋಗೆ ಸಿಗುವ ಸಾರ್ಥಕತೆಗಳಲ್ಲಿ ಒಂದು. ಈ ಒಂದು ನಿಟ್ಟಿನಲ್ಲಿ ಮಾನವ ಜಾತಿ ತಾನೊಂದೇ ವಲಂ ಅಂತ ಹೇಳದಂತ ಆದಿಕವಿ ಪಂಪರವರ ಸರ್ವಶ್ರೇಷ್ಠ ನುಡಿಯನ್ನ ಅನುಮೋದಿಸ್ತಾ ಈ ಒಂದು ವಿಡಿಯೋವನ್ನ ಶುರು ಮಾಡೋಣ. ವಿಷಕರಿ, ಹಿಂದೂ ಧರ್ಮದ ಪ್ರಕಾರ ಈ ಬ್ರಹ್ಮಾಂಡ ಹಾಗೂ ಅದರ ಸಕಲ ಜೀವಿಗಳನ್ನ ಸೃಷ್ಟಿ ಮಾಡಿದ್ದು ಬ್ರಹ್ಮದೇವ. ಬ್ರಹ್ಮ ಸೃಷ್ಟಿ ಮಾಡಿದಂತ ಎಲ್ಲವನ್ನೂ ಕೂಡ ಶಿವನು ಅಷ್ಟೇ ಜಾಗರೂಕವಾಗಿ ಪಾಲಿಸ್ತಾ. ಬ್ರಹ್ಮನ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನ. ತ್ರಿಮೂರ್ತಿಗಳ ಕೈಗೊಂಬೆಗಳಾದಂತ ನಮ್ಮಲ್ಲಿ ಯಾರು ಹೆಚ್ಚಲ್ಲ ಹಾಗೂ ಯಾರು ಅಲ್ಪರೂ ಅಲ್ಲ. ಹಿಂದೂ ಧರ್ಮ ಕೂಡ ಪ್ರಾರಂಭದಲ್ಲಿ ಇದನ್ನೇ ಸಾರಿದ್ದು. ಆದರೆ ಕ್ರಮೇಣ ಇದರೊಳಗೆ ಹಲವು ಮಾರ್ಪಾಡುಗಳಾದವು. ಈ ಮೇಲು ಮತ್ತು ಕೀಳು ಎಂಬ ತಾರತಮ್ಯ ಇದೆಲ್ಲ ಮಾನವರ ಸೃಷ್ಟಿ ಮಾತ್ರ. ಮನುಷ್ಯ ಆದವನು ಇನ್ನೊಬ್ಬ ಮನುಷ್ಯನನ್ನ ಕೀಳಾಗಿ ಕಾಣೋದು ಹಾಗೂ ಕೊಲ್ಲೋದು ಈ ಒಂದು ಪರಂಪರೆಯ ಕೆಟ್ಟ ಭಾಗಗಳಾಗಿ ಮುಂದುವರೆದು ಅವು ಪ್ರತಿಷ್ಠೆ ಹಾಗೂ ಶಕ್ತಿಯ ಸಂಕೇತಗಳಾಗಿ ಹೋದ್ವು. ಜಾತಿ, ಮತ, ಧರ್ಮ, ಸಂಸ್ಕೃತಿ ಮುಂತಾದ ವಿಷಯಗಳಲ್ಲಿ ಮೇಲು ಕೀಳು ಎಂಬ ಭಾವನೆ ನಮ್ಮಲ್ಲಿ ತಲೆದೋರ್ತು. ನಮ್ಮಲ್ಲಿ ಬಹಳ ಹಿಂದೆನೆ ಚತುರ್ವರ್ಣ ವ್ಯವಸ್ಥೆ ಇತ್ತು. ಇದು ಜನ ಮಾಡುವ ಕೆಲಸ ಅಥವಾ ಅವರ ಕಸುಬಿನ ಆಧಾರದ ಮೇಲೆ ಆದಂತ ವಿಂಗಡಣೆ ಮಾತ್ರ. ಈಗ ಹೇಗೆ ನಾವು ವೈದ್ಯರು, ಲಾಯರ್, ಇಂಜಿನಿಯರ್, ಪೊಲೀಸ್ ಅಂತ ವಿವಿಧ ವಲಯದ ಜನರನ್ನ ವರ್ಗೀಕರಿಸ್ತೀವೋ ಅದೇ ರೀತಿ ಹಿಂದೆ ಕೂಡ ವಿವಿಧ ಬಗೆಯ ಕೆಲಸ ಅಥವಾ ವೃತ್ತಿಗಳಿದ್ವು. ಯಾರಿಗೆ ಯಾವುದರಲ್ಲಿ ಆಸಕ್ತಿ, ಅಭಿರುಚಿ ಹಾಗೂ ಪ್ರತಿಭೆ ಇರ್ತಿತ್ತೋ ಅವರು ಅಂತ ವೃತ್ತಿಯನ್ನು ಆರಿಸಿಕೊಂಡು ಮುಂದುವರೆದು ಅದರಲ್ಲಿ ಮುಂದುವರಿತಾ ಇದ್ರು. ಅವರು ಮಾಡ್ತಿದ್ದ ಅಥವಾ ತಲೆತಲಾಂತರದಿಂದ ಮಾಡಿಕೊಂಡೇ ಬಂದಿದ್ದಂತ ಆ ಒಂದು ವೃತ್ತಿಯ ಆಧಾರವಾಗಿ ಅವ್ರಿಗೊಂದು ಹೆಸರು, ಸಾಮಾಜಿಕ ಸ್ಥಾನಮಾನ, ಮನ್ನಣೆ, ಐಡೆಂಟಿಟಿ ಇದೆಲ್ಲ ರೂಢಿಗೆ ಬಂತು. ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ ಹಾಗೂ ಶೂದ್ರ ಎಂಬ ಈ ನಾಲ್ಕು ವರ್ಣಗಳ ಬಗ್ಗೆ ನಿಮಗೆ ಗೊತ್ತಿದೆ. ಇವೆಲ್ಲ ಅವರವರ ಕೆಲಸ ಹಾಗೂ ಉದ್ಯೋಗದ ಆಧಾರದ ಮೇಲೆ ರೂಪುಗೊಂಡಂತ ಹೆಸರುಗಳು ಮಾತ್ರ. ಮಹಾಭಾರತ ಹಾಗೂ ರಾಮಾಯಣಗಳು ನಡೆದಂತ ಕಾಲದಲ್ಲೂ ಕೂಡ ಜನರನ್ನ ಈ ರೀತಿ ವಿಂಗಡಿಸಲಾಗ್ತಿತ್ತು. ಅವರಲ್ಲಿ ದೇವತೆಗಳು, ರಾಕ್ಷಸರು, ಅಸುರರು, ಯಕ್ಷ, ಗಂಧರ್ವ, ಕಿನ್ನರರು ಹೀಗೆ ಮುಂತಾದವರಿದ್ರು. ಇವರ ಕೆಲಸ, ಜವಾಬ್ದಾರಿ ಹಾಗೂ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇವರನ್ನ ವರ್ಗೀಕರಿಸಲಾಗ್ತಿತ್ತು. ಇದು ಮುಂದೆ ಬಂದ ಚತುರ್ವರ್ಣ ವ್ಯವಸ್ಥೆಗಿಂತ ತೀರಾ ಭಿನ್ನವಾಗಿತ್ತು. ಮಾದಿಗ ಸಮುದಾಯದ ಬಗ್ಗೆ ಹೇಳುವುದಾದರೆ ಈ ಸಮುದಾಯ ಮೊದಲ ಬಾರಿಗೆ ದೆಹಲಿ ಸುಲ್ತಾನನಾಗಿದ್ದಂಥ ಸಿಕಂದರ್ ಲೋಧಿ ಎಂಬ ಮುಸ್ಲಿಂ ದೊರೆಯ ಸಮಯದಲ್ಲಿ ಉಲ್ಲೇಖಗೊಳ್ಳುತ್ತೆ.
ವೀಕ್ಷಕರೇ, ಅದು ಕ್ರಿಸ್ತಶಕ 15-16 ಶತಮಾನದ ಸಂದರ್ಭ. ಈ ಒಂದು ಸಮಯದಲ್ಲಿ ಪಕ್ಕದ ಆಫ್ಘಾನಿಂದ ಆಕ್ರಮಣಕಾರರು ಭಾರತವನ್ನ ಪಶ್ಚಿಮದಿಂದ ಆವರಿಸಿಕೊಳ್ಳೋದಕ್ಕೆ ದಾಳಿಯನ್ನ ಮಾಡದಂತ ಕಾಲಘಟ್ಟ ಆಗಿತ್ತು. ಇದೇ ಸಮಯದಲ್ಲಿ ಬಂಗಾಳದಲ್ಲಿ ಮಹಾಡಿಗ ಸಂಸ್ಥಾನದ ಅರಸರು ಆಳ್ವಿಕೆಯನ್ನ ನಡೆಸ್ತಿದ್ರು. ಇವರು ಸೂರ್ಯವಂಶದ ಕ್ಷತ್ರಿಯ ಕುಲದವರು. ಭಾರತದ ಶ್ರೇಷ್ಠ ಐತಿಹಾಸಿಕ ವ್ಯಕ್ತಿಗಳಾದಂಥ ಸಾಮ್ರಾಟ್ ಅಶೋಕ, ಭಗವಾನ್ ಬುದ್ಧ, ಚಂದ್ರಗುಪ್ತ ಮೌರ್ಯ ಇವರೆಲ್ಲ ಕೂಡ ಇದೇ ವಂಶದ ಅರಸರೇ. ಈ ವಂಶದ ಅರಸನಾದಂಥ ರಾಜ ಶವರ್ಸೇನನ ಕಾಲದಲ್ಲಿ ಚಮ್ಮಾರರ ಜೀವನ ಹಾಗೂ ಅವರ ಚಮ್ಮಾರಿಕೆಯು ತನ್ನ ಉತ್ತುಂಗದಲ್ಲಿತ್ತು. ಈ ಸಮುದಾಯದವರು ಲೆದರ್ ವರ್ಕ್, ಚರ್ಮದ ನೇಯ್ಗೆಯ ಕಸುಬುಗಳಲ್ಲಿ ಮೊದಲಿನೂ ಕೂಡ ಪಳಗದವರಾಗಿದ್ರು. ಕ್ರಿಸ್ತಶಕ 14ನೇ ಶತಮಾನದ ಸಂತ ರವಿದಾಸ್ ಕೂಡ ಇದೇ ವಂಶಕ್ಕೆ ಸೇರಿದವರಾಗಿದ್ರು. ಇವರನ್ನ ಚಿತ್ತೂರಿನ ರಾಣಿ ಮೀರಾಬಾಯಿ ಹಾಗೂ ಆಕೆಯ ಪತಿ ಇಬ್ಬರು ಕೂಡ ಭಕ್ತಿಯಿಂದ ಪೂಜಿಸುತ್ತಿದ್ರು. ಈ ಮೀರಾಬಾಯಿ ತಾನು ಮೂಲತಃ ರಾಜಸ್ಥಾನದ ಅರಸನ ಮಗಳಾಗಿದ್ರು. ಈ ರಾಜದಂಪತಿ ಇಬ್ರು ಕೂಡ ಸಂತ ರವಿದಾಸರನ್ನ ಚಿತ್ತೂರಿಗೆ ಬಂದು ಅಲ್ಲಿಯೇ ಅವರ ಆಶ್ರಯದಲ್ಲಿ ವಾಸ ಇರೋದಕ್ಕೆ ಕೇಳ್ಕೊಂಡ್ರು. ಅದಕ್ಕೆ ಸಮ್ಮತಿ ಕೊಟ್ಟಂತ ರವಿದಾಸ್ ಕೂಡ ಚಿತ್ತೂರಿಗೆ ಬಂದು ಅಲ್ಲಿ ಅವರ ರಾಜಾಶ್ರಯದಲ್ಲಿ ಇದ್ರು. ಈ ಹೊತ್ತಿಗೆ ಅವರ ಎಷ್ಟೋ ಕೃತಿಗಳು ಹೊರಬಂದಿದ್ವು. ಈ ಒಂದು ಸಮಯದಲ್ಲಿಯೇ ಈ ಕಡೆ ದೆಹಲಿ ಸುಲ್ತಾನರಂತ ಸಿಕಂದರ್ ಲೋಧಿಯ ದಂಡಯಾತ್ರೆ ಕೂಡ ಶುರುವಾಗಿತ್ತು. ಚಿತ್ತೂರಿನಲ್ಲಿ ಸಂತ ರವಿದಾಸರ ಪ್ರಭಾವ ಗಾಢವಾಗಿತ್ತು. ಭಾರತೀಯರನ್ನ ಇಸ್ಲಾಂಗೆ ಮತಾಂತರ ಮಾಡೋದೇ ಈ ಪರಕೀಯರ ಹಾಗೂ ದಾಳಿಕೋರರ ದುರುದ್ದೇಶ ಆಗಿತ್ತು. ಎಲ್ಲಿ ರವಿದಾಸರು ಎಲ್ಲರನ್ನೂ ಕೂಡ ತನ್ನ ಕಡೆಗೆ ಸೆಳೆದುಕೊಳ್ತಾರೋ ಎಂಬ ಆತಂಕದಿಂದ ಲೋಧಿಯ ತನ್ನ ಸೇನಾನಿಯಾದಂತ ಮುಲ್ಲಾ ಫಕೀರ್ ಎಂಬಾತನಿಗೆ ಈ ಒಂದು ಸುದ್ದಿಯನ್ನು ಮುಟ್ಟಿಸಿ, ನೀನೀಗಲೇ ಚಿತ್ತೂರಿಗೆ ಹೋಗಿ ರವಿದಾಸರಿಗೆ ಇಸ್ಲಾಂ ಮತಕ್ಕೆ ಮತಾಂತರ ಆಗುವಂತೆ ಆದೇಶ ಮಾಡುವಂತ ಹೇಳ್ಕಳುಹಿಸಿದ್ದ. ಆ ಒಂದು ಆದೇಶದಂತೆ ಅಲ್ಲಿಗೆ ಬಂದಂತ ಮುಲ್ಲಾ ಫಕೀರ್ ಈ ರವಿದಾಸರಿಗೆ ಇಸ್ಲಾಂ ಮತ ಸ್ವೀಕರಿಸೋದಕ್ಕೆ ಹೇಳಿದಾಗ, ನಾವಿಬ್ರು ಕೂಡ ಧರ್ಮದ ಚರ್ಚೆಯನ್ನ ನಡೆಸೋಣ, ನಾನು ಸೋತ್ರೆ ಇಸ್ಲಾಮನ್ನ ಸ್ವೀಕರಿಸ್ತೀನಿ, ಅಥವಾ ನೀನ್ ಸೋತ್ರೆ ನೀನು ಮರು ಮಾತನಾಡದೆ ಹಿಂದೂ ಧರ್ಮವನ್ನ ಸ್ವೀಕರಿಸಬೇಕು ಅಂತ ಷರತ್ತನ್ನ ಹಾಕ್ತಾರೆ. ಅದಕ್ಕೆ ಮುಲ್ಲಾ ಫಕೀರ್ ಕೂಡ ಒಪ್ಕೊಳ್ತಾನೆ. ಅವನ್ಗೆ ರವಿದಾಸರ ಶಕ್ತಿಯ ಬಗ್ಗೆ ಗೊತ್ತಿರಲಿಲ್ಲ. ಅವನ್ಗೆ ತನ್ನ ಮೇಲೆ ತನಗೆ ಅತಿಯಾದ ವಿಶ್ವಾಸ ಇತ್ತು. ಆದರೆ ಚರ್ಚೆಯಲ್ಲಿ ಅವನು ರವಿದಾಸರ ಮುಂದೆ ಸೋಲ್ತಾನೆ. ಷರತ್ತಿನಂತೆ ಈ ಮುಲ್ಲಾ ಫಕೀರ್ ತಾನೇ ಇಸ್ಲಾಂ ಮತವನ್ನು ತೊರೆದು ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡೋದ್ರ ಜೊತೆ ತನ್ನ ಹೆಸರನ್ನು ಕೂಡ ರಾಮದಾಸ್ ಅಂತ ಬದಲಿಸಿಕೊಳ್ತಾನೆ. ಈ ರಾಮದಾಸ್ ಸಂತ ರವಿದಾಸ್ರವರ ಜೊತೆ ಸೇರಿ ತಾನು ಕೂಡ ಹಿಂದೂ ಧರ್ಮದ ಬೋಧನೆಯಲ್ಲಿ ಕಾಲವನ್ನು ಕಳೀತಾನೆ. ರವಿದಾಸ್ರವರು ಎಲ್ಲರೂ ಕೂಡ ಒಂದೇ, ಇಲ್ಲಿ ಯಾರೂ ಹೆಚ್ಚಲ್ಲ ಕಡಿಮೆ ಕೂಡ ಅಲ್ಲ, ಮನುಷ್ಯರಾದವರು ಎಲ್ಲವನ್ನೂ ಕೂಡ ಸಮಾನವಾಗಿ ಕಾಣಬೇಕು ಅಂತ ಜನರಿಗೆ ತಿಳಿ ಹೇಳ್ತಿದ್ರು. ಇದೆಲ್ಲ ಕೇಳಿ ತಿಳಿದಂತ ಲೋಧಿ ಅಚ್ಚರಿ ಪಡ್ತಾನೆ. ಕೋಪದಿಂದ ರವಿದಾಸ್ನನ್ನ ಬಂಧಿಸಿ ಜೈಲಲ್ಲಿಡ್ತಾನೆ. ಚರ್ಮದಲ್ಲಿ ಚಪ್ಪಲಿ ಮಾಡುವಂತ ಕೆಲಸವನ್ನು ಅವರಿಗೆ ಶಿಕ್ಷೆ ರೂಪದಲ್ಲಿ ಕೊಡ್ತಾನೆ. ಈ ಲೋಧಿಗೆ ಇದರಿಂದ ಕೂಡ ಸಮಾಧಾನವಾಗದೆ ಅವನು ಹಿಂದೂಗಳ ಮೇಲೆ ತನ್ನ ಬರ್ಬರವಾದಂತ ಕ್ರೌರ್ಯವನ್ನ ಮುಂದುವರಿಸ್ತಾನೆ. ಎಷ್ಟೋ ಜನರನ್ನ ಬಲವಂತದಿಂದ ಮತಾಂತರ ಮಾಡ್ತಾನೆ. ಅದಕ್ಕೂ ಕೂಡ ಒಪ್ಪದವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಲಾಗುತ್ತೆ. ಅವನ ಆದೇಶದಂತೆ ಕ್ಷತ್ರಿಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದ ಎಷ್ಟೋ ಜನ ಮಾದಿಗ ಸಮುದಾಯದವರ ಹಾಗೂ ಆ ಸಮುದಾಯದ ಇತರೆ ಸಾಮಾನ್ಯರ ಮರಣ ಹೋಮವೇ ನಡೆಯುತ್ತೆ. ಇದೆಲ್ಲದರಿಂದ ಮಾದಿಗರು ಉಗ್ರವಾಗಿ ಪ್ರತಿಕ್ರಿಯಿಸಿ ಪ್ರತಿಭಟಿಸಿದರು. ಆಗ ಬಂಧನದಲ್ಲಿ ಇದ್ದಂತ ರವಿದಾಸರನ್ನ ಬಿಡುಗಡೆ ಮಾಡ್ತಾರೆ. ಆದರೂ ಕೂಡ ಸಿಕ್ಕಂದರನ ಕ್ರೌರ್ಯ ಮಾತ್ರ ನಿರಂತರವಾಗಿ ಮುಂದುವರಿಯಿತು. ಮುಂದೆ ರವಿದಾಸರು ಮರಣ ಹೊಂದಿದ ಬಳಿಕ ಕೂಡ ಬಲವಂತದ ಮತಾಂತರ ಹಾಗೂ ಹಿಂಸೆ ದೌರ್ಜನ್ಯಗಳು ಎಗ್ಗಿಲ್ಲದೆ ನಡೆದಿದ್ವು. ಯಾರು ಮತಾಂತರಕ್ಕೆ ಒಪ್ಪಲಿಲ್ವೋ ಅವರನ್ನು ಬಂಧಿಸಿ ಕರೆತಂದು ಮುಸಲ್ಮಾನರು ತಾವು ತಿಂದು ಬಿಸಾಡ್ತಿದ್ದಂಥ ಪ್ರಾಣಿಯ ದೇಹದ ಚರ್ಮವನ್ನು ಕೊಟ್ಟು ಅದರಿಂದ ಪಾದರಕ್ಷೆ ಹಾಗೂ ಇತರೆ ದಿನಬಳಕೆಯ ವಸ್ತುಗಳನ್ನು ತಯಾರು ಮಾಡೋದಕ್ಕೆ ಬಂಧಿತ ಕೈದಿಗಳಿಗೆ ಕೊಡಲಾಗ್ತಿತ್ತು. ಶಿಕ್ಷೆ ಕ್ರಮದಂತೆ ಇದು ಮೊದಮೊದಲು ಶುರುವಾದರೂ ಕೂಡ ಮುಂದೆ ಇದೇ ರೂಢಿಗೆ ಬಂತು. ಇವರೆಲ್ಲ ಚರ್ಮದಿಂದ ಚಪ್ಪಲಿ ಹಾಗೂ ಶೂವನ್ನು ತಯಾರಿಸುವಲ್ಲಿ ದಿನೇ ದಿನೇ ಪಳಗಿ ನಿಷ್ಣಾತರಾದರು. ಮುಂದೆ 16ನೇ ಶತಮಾನದ ಸಮಯದಲ್ಲಿ ಬ್ರಿಟಿಷರು ಬಂದಮೇಲೆ ಅವರು ಚರ್ಮದಿಂದ ತಯಾರಾದಂಥ ವಸ್ತುಗಳನ್ನ ಮಲಿನ ಅಥವಾ ಕೆಟ್ಟದ್ದು ಕೊಳಕುಂತ ಭಾವಿಸೋದಕ್ಕೆ ಶುರು ಮಾಡಿದ್ರು. ಇವರ ಕಾಲದಲ್ಲಿಯೇ ಚರ್ಮಕಾರರು ಅಥವಾ ಚರ್ಮದ ಕೆಲಸ ಮಾಡ್ತಿದ್ದಂಥ ಜನ ಕೀಳು ಹೊಲಸು ಎಂಬ ಭಾವನೆ ತಲೆದೋರಿದ್ದು. ಈ ಕಾರಣಕ್ಕೆ ಇವರನ್ನ ಕೀಳಾಗಿ ಕಾಣೋದಕ್ಕೆ ಶುರು ಮಾಡಿದ್ರು. ಮಾದಿಗರಲ್ಲಿ ಹೆಚ್ಚಿನವರು ಆಗ ಬಲವಂತದ ಇಸ್ಲಾಂನ ಮತಾಂತರಕ್ಕೆ ಒಪ್ಪಲಿಲ್ಲ. ಅವರನ್ನೆಲ್ಲ ಬಂಧಿಸಿ ಜೈಲಿನಲ್ಲಿ ಚರ್ಮದ ಕೆಲಸವನ್ನ ಮಾಡಿಸಲಾಗ್ತಿತ್ತು. ಕ್ರಮೇಣ ಇದು ಕೀಳಾದ ಕೆಲಸ ಅಂತ ನಂಬಿಕೆ ವೃದ್ಧಿಯಾಯಿತು. ಯಾವಾಗ ಈ ಒಂದು ನಂಬಿಕೆ ಜನರ ತಲೆಯಲ್ಲಿ ತುಂಬಿತು ಆಗ ಮಾದಿಗರನ್ನ ನಿಧಾನವಾಗಿ ದೂರ ಇಟ್ರು. ಕ್ಷತ್ರಿಯರಾಗಿದ್ದಾಗ ಅವ್ರಿಗಿದ್ದ ಉನ್ನತ ಸ್ಥಾನಮಾನ, ಮನ್ನಣೆ, ಅನುಕೂಲ ಇವೆಲ್ಲ ತಾಂತಾನೆ ಮರೆಯಾಗಿ ಅವ್ರಿಗೆ ಚರ್ಮದ ವೃತ್ತಿ ಮಾತ್ರ ಅವರದ್ದಾಗಿದೆ ಉಳಿದು ಹೋಯ್ತು. ಇವರನ್ನೆಲ್ಲ ಪಾಲಿಸ್ತಿದ್ದಂತ ರಾಜ ಸಿಕಂದರ್ ಲೋಧಿನೇ ಈ ಒಂದು ಸಮುದಾಯದ ಜನರು ನೀಚರು, ಕೀಳು ಜನ ಅಂತ ಮುಂತಾಗಿ ನಿಂದನೆ ಮಾಡೋದಕ್ಕೆ ಶುರು ಮಾಡಿದ. ಡಾಕ್ಟರ್ ವಿಜಯಶಾಸ್ತ್ರಿ ಎಂಬುವವರು ಮಾದಿಗ ಸಮುದಾಯದವರ ಬಗ್ಗೆ ಬರೆದಂತ ಹಿಂದೂ ಚರ್ಮಕಾರ್ ಜಾತಿ ಎಂಬ ಹಿಂದಿ ಕೃತಿಯಲ್ಲಿ ಈ ಬಗ್ಗೆ ಸಾಕಷ್ಟು ವಿವರ ಇದೆ. ಈ ಜನ ಇವತ್ತು ಭಾರತದ ಉತ್ತರ ಹಾಗೂ ದಕ್ಷಿಣ ಎರಡೂ ಭಾಗಗಳಲ್ಲೂ ಕೂಡ ಇದ್ದಾರೆ. ಇವರು ಭಾರತ ಮಾತ್ರ ಅಲ್ಲದೆ ನೇಪಾಳ ಹಾಗೂ ಪಾಕಿಸ್ತಾನದಲ್ಲೂ ಕೂಡ ನೆಲೆಯಾಗಿದ್ದಾರೆ. ರಾಜಸ್ಥಾನದಲ್ಲೂ ಕೂಡ ಈ ಸಮುದಾಯದವರ ದೊಡ್ಡ ದಂಡೆ ಇದೆ. ಅಲ್ಲಿ ಈ ಸಮುದಾಯದ ಸ್ತ್ರೀಯರು ತಲೆಗೆ ರವಿಕೆ ಹಾಗೂ ಸೆರಗನ್ನ ಹೊದ್ದುಕೊಂಡಿದ್ರೆ ಈ ಸಮುದಾಯದ ಪುರುಷರು ಉದ್ದ ಗಡ್ಡ ಮೀಸೆಯನ್ನ ಬಿಟ್ಟು ತಲೆಗೆ ರುಮಾಲನ ಸುತ್ತಕೊಂಡು ಧೋತ್ರವನ್ನ ಧರಿಸಿರ್ತಾರೆ. ಇವರ ಪ್ರಧಾನ ಕಸಬು ಚಮ್ಮಾರಿಕೆ.
ಆ ಒಂದು ಕೆಲಸವನ್ನ ಮಾಡುವಂತ ನಮ್ಮ ಈ ಕುಲ ಬಾಂಧವರು ಇವತ್ತು ಕರ್ನಾಟಕದ ಬಯಲುಸೀಮೆ, ದಕ್ಷಿಣ ಭಾಗ, ಆಂಧ್ರದ ತೆಲಂಗಾಣ, ತಮಿಳುನಾಡು ಮುಂತಾದ ಭಾಗಗಳಲ್ಲಿ ದಟ್ಟವಾಗಿನೇ ಕಂಡುಬರ್ತಾರೆ. ಇವರು ಚಪ್ಪಲಿ ನೇಯೋದು, ಹೊಲಿಯೋದು ಹಾಗೂ ಚರ್ಮದ ಕೆಲಸ ಮಾಡಿದ್ರು ಕೂಡ ಆ ಒಂದು ಶ್ರಮದಿಂದನೇ ಕಷ್ಟಪಟ್ಟು ಬೆವರನ್ನು ಹರಿಸಿ ಅದರಿಂದ ಬರುವಂತ ಕೂಲಿ ಹಣದಲ್ಲಿ ತಮ್ಮ ಸಂಸಾರವನ್ನ ಸಲಹುತ್ತಾರೆ. ಇವರು ಸತ್ತ ಪ್ರಾಣಿಯ ಚರ್ಮ ಮುಟ್ಟಿ ಅದನ್ನ ಒಣಗಿಸಿ ಹದ ಮಾಡಿ ಅದರಲ್ಲಿ ಕಾಲಿಗೆ ಧರಿಸುವಂತ ಚಪ್ಪಲಿ ಮುಂತಾದ ವಸ್ತುಗಳನ್ನ ಮಾಡುವಂತ ಕಾರಣಕ್ಕೆ ಅವರನ್ನ ಅನೇಕರು ಇವತ್ತಿಗೂ ಕೂಡ ಕೀಳು ಜನ, ಕೊಡುಕು ಜನ ಅಂತ ತುಚ್ಛವಾಗಿ ಕಾಣ್ತಾರೆ. ಇವತ್ತು ಧನಿಕ ವ್ಯಕ್ತಿಯೊಬ್ಬ ಒಂದು ದೊಡ್ಡ ಲೆದರ್ ಫ್ಯಾಕ್ಟರಿ ಇಟ್ಟರೆ ಅವನನ್ಯಾಕೆ ಈ ಜನ ಕೀಳು ಅಂತ ಭಾವಿಸೋದಿಲ್ಲ? ಅವರು ನಾವು ಧರಿಸುವಂತ ಚಪ್ಪಲಿ ಕ್ಲೀನ್ ಇರದೇ ಇದ್ರು ಕೂಡ, ಅದು ಕೊಳಕಾಗಿದ್ರು ಕೂಡ, ಹಳೆಯದೇ ಆಗಿದ್ರು ಕೂಡ ಯಾವುದೇ ಮುಜುಗರ ಪಡೆದೇ ಅದನ್ನ ಕೈಗಳಿಂದಲೇ ಮುಟ್ಟಿ ಹೊಲ್ದು ನಮ್ಮ ಕಾಲಿಗೆ ತೊಡಸ್ತಾರೆ. ಇನ್ನು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಇವರನ್ನೆಲ್ಲ ಸೇರಿಸಿ ಒಂದು ಸಭೆಯನ್ನ ಬ್ರಿಟಿಷರು ಏರ್ಪಡಿಸಿದ್ರು. ಆಗ ಅವರಿಗೆ ಯುದ್ಧದಲ್ಲಿ ಭಾಗಿಯಾಗುವುದಕ್ಕೆ ಯೋಧರ ಸಮೂಹ ಬೇಕಿತ್ತು. ಈ ಸದೃಢ ದೇಹದ ಮಾದಿಗರ ಸಮುದಾಯದ ಯುವಕರ ಒಂದು ಪಡೆಯನ್ನ ರಚಿಸಿ ಒಂದು ಸೈನಿಕ ದಳವನ್ನು ಬ್ರಿಟಿಷರು ರೆಡಿ ಮಾಡಿದ್ರು. ಇದು 1939 ರಚನೆಯಾಗುತ್ತೆ. ಈ ಹಿಂದೆ ಅಂದ್ರೆ ಮೊದಲ ವಿಶ್ವಯುದ್ಧದ ಸಮಯದಲ್ಲೂ ಕೂಡ ಇವರ ಒಂದು ರೆಜಿಮೆಂಟ್ 1919 ಮಾರ್ಚ್ ನಲ್ಲಿ ರಚನೆಯಾಗಿತ್ತು. ಅಲ್ಲಿ ಅಲಯನ್ಸ್ ದೇಶಗಳ ವಿರುದ್ಧ ಹೋರಾಡದಂತ ಆ ಒಂದು ರೆಜಿಮೆಂಟ್ ಅಲ್ಲಿ ತೋರಿಸಂತ ಧೈರ್ಯ, ಪ್ರತಾಪ ಹಾಗೂ ವೀರತ್ವವನ್ನು ಮುಂದೆ ಲಂಡನ್ ನಲ್ಲಿ ಹೊಗಳಿ ಸನ್ಮಾನಿಸಿದ್ರು. ದೇಶಕ್ಕಾಗಿ ಹಲವು ತ್ಯಾಗ ಬಲಿದಾನಕ್ಕೆ ಇವರು ಎದೆ ಕೊಟ್ಟು ನಿಂತ ಜನ. ಇಂಥ ಮಹಾ ನೇತಾರರನ್ನ ಜೈಲಿಗೆ ಹಾಕಿ ಶಿಕ್ಷೆಯನ್ನು ಕೊಟ್ಟು ಇವರ ಸಾಮಾಜಿಕ ಸ್ಥಾನಮಾನ ಕಸ್ತಂತ ಇಸ್ಲಾಂ ಹಾಗೂ ಬ್ರಿಟಿಷ್ ದಾಳಿಕೋರರು ಈ ಜನರನ್ನ ಶತಮಾನಗಳ ಕಾಲ ದಾಸ್ಯಕ್ಕೆ ತಳ್ಳಿ ಈ ಜನ ಗುಲಾಮರು, ಧೈರ್ಯ ಇಲ್ಲದವರು, ಮೈಲಿಗೆಯವರು ಅಂತ ಇಲ್ಲ ಸಲದ ಊಹಾಪೋಹವನ್ನ ಹಬ್ಬಿಸಿದ್ರು. ಈ ಜನರ ಭವ್ಯ ಇತಿಹಾಸವನ್ನ ಬೇಕು ಅಂತಾನೆ ಇತಿಹಾಸದ ಯಾವುದೇ ಪಠ್ಯ ಪುಸ್ತಕಗಳಲ್ಲೂ ಕೂಡ ದಾಖಲು ಮಾಡಲಿಲ್ಲ. ಹೀಗಾಗಿ ಮುಂದಿನ ಪೀಳಿಗೆಯವರಿಗೆ ಈ ಜನರ ಬಗ್ಗೆ ಗೊತ್ತೇ ಆಗಲಿಲ್ಲ. ಇವರೆಲ್ಲ ಕೀಳೆಂಬ ಭಾವನೆ ಈ ದೇಶದ ಜನರಲ್ಲಿ ಬರುವಂತೆ ಎಲ್ಲಾ ರೀತಿಯ ಪಿತೂರಿಯನ್ನು ನಡೆಸಿ ಅದರಲ್ಲಿ ಬಹುಪಾಲು ಅವರು ಯಶಸ್ವಿ ಕೂಡ ಆದ್ರು. ಆದರೆ ಇದೆಲ್ಲದರ ಘೋರ ಪರಿಣಾಮವನ್ನ ಶತಮಾನಗಳ ಕಾಲ ತಮ್ಮವರಿಂದನೇ ಅನುಭವಿಸಿದ್ದು ಮಾತ್ರ ಮಾದಿಗ ಸಮುದಾಯದ ಜನ. ಇವರು ಆಗ ಇಸ್ಲಾಂಗೇನಾದರೂ ಕನ್ವರ್ಟ್ ಆಗಿದ್ದಿದ್ರೆ ಇವತ್ತು ಅಲ್ಪಸಂಖ್ಯಾತ ಅನ್ಸ್ಕೊಂಡಿರುವಂತಹ ಮುಸಲ್ಮಾನರ ಸಂಖ್ಯೆ ಈ ದೇಶದಲ್ಲಿ ಹಿಂದೂಗಳ ಸಂಖ್ಯೆಯನ್ನ ಮೀರಿಸುವಷ್ಟು ವೃದ್ಧಿಯಾಗ್ತಿತ್ತು. ಈ ನೆಲದಲ್ಲಿ ಹಿಂದೂಗಳ ಅಸ್ತಿತ್ವನೇ ಸಾಧನೆ ಆಗ್ತಿರಲಿಲ್ಲ. ಹೀಗಿರುವಾಗ ಇದಕ್ಕೆ ಆಸ್ಪದ ಕೊಡದೆ ಸ್ವಧರ್ಮದಲ್ಲಿಯೇ ಉಳಿದಂತ ಅವರೆಲ್ಲರಿಗೂ ನಾವು ಇವತ್ತು ಋಣಿಯಾಗಿರಬೇಕು. ಆದರೆ ಕ್ರೈಸ್ತ ಹಾಗೂ ಬೌದ್ಧ ಧರ್ಮಕ್ಕೆ ಇದೇ ಸಮುದಾಯದ ಅನೇಕರು ಇವತ್ತು ಕಾರಣಾಂತರಗಳಿಂದ ಕನ್ವರ್ಟ್ ಆಗ್ತಿರುವುದು ದುರ್ದೈವದ ಸಂಗತಿ. ಇಂಥವರ ಅಭ್ಯುದಯಕ್ಕಾಗಿ ಇದೇ ದಲಿತ ಸಮುದಾಯದಲ್ಲಿ ಜನಿಸಿದಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಅವರಿಗೆಲ್ಲ ಒಂದು ಸ್ವತಂತ್ರ ಬದುಕಿನ ಬುನಾದಿಯನ್ನ ರಚಿಸಿಕೊಟ್ರು. ವೀಕ್ಷಕರೇ, ಸೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ. ಆದರೆ ಇವತ್ತು ನಮ್ಮ ನಡುವೆ ಇರುವಂತಹ ಈ ಒಂದು ಅಂತರವನ್ನ ನಾವೇ ರಚಿಸಿಕೊಂಡಿದ್ದೇವೆ. ಹುಟ್ಟು ಸಾವು ಎಲ್ಲರಿಗೂ ಒಂದೇ. ಈ ಸತ್ಯವನ್ನ ಗಮನದಲ್ಲಿ ಇಟ್ಕೊಂಡು ನಾವು ಜಗತ್ತನ್ನು ನೋಡಿದಾಗ ಎಲ್ಲವೂ ಕೂಡ ಸಮಾನವಾಗಿನೇ ಕಾಣುತ್ತೆ. ಜಾತಿ, ದ್ವೇಷ, ಮತದ ಮೋಹ, ಭೇದ ಭಾವ, ಮಡಿ, ಮೈಲಿಗೆ, ಇದೆಲ್ಲವನ್ನು ಕೂಡ ತ್ಯಜಿಸೋಣ. ಮನುಷ್ಯರಾಗಿ ಮನುಷ್ಯರನ್ನ ಮನುಷ್ಯರಂತೆ ಕಾಣೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.